ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಘೋಷವಾಕ್ಯ ಇತ್ತು. ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಎಲ್ಲ ವಸತಿ ಶಾಲೆಗಳಲ್ಲಿ ಬದಲಾಯಿಸಿದ್ದಾರೆ. ಇವತ್ತು ಕೂಡ ಬಿಜೆಪಿ ಯಾರನ್ನು ಹೇಳ್ತಾ ಇದ್ದಾರೆ, ನಮ್ಮ ಕುವೆಂಪುರವರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂತೇಳಿ ಮಾಡ್ಕೊಳ್ಳಿ. ಅವ್ರಿಗೆ ಏನು ಬೇರೆ ಕೆಲಸ ಇಲ್ಲ. ಪ್ರತಿ ಶಾಲೆಗಳಲ್ಲಿ ಒಂದು ಘೋಷವಾಕ್ಯ ಬದಲಾವಣೆ ಆಗಿರೋದು ಈಗ ಬಿಜೆಪಿ ವಿವಾದ ಮಾಡ್ತಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ಘೋಷವಾಕ್ಯ ಇತ್ತು. ಈಗ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಎಲ್ಲ ವಸತಿ ಶಾಲೆಗಳಲ್ಲಿ ಬದಲಾಯಿಸಿದ್ದಾರೆ. ಕುವೆಂಪು ಅವರ ಹೇಳಿಕೆನ ಬದಲಾಯಿಸಿರೋದು ಸರಿಯಲ್ಲ ಅಂತ ವಿವಾದ ಆಗಿದೆ. ನೋಡಿ, ನಾನು ಇನ್ನ ಸರಿಯಾಗಿ ಮಾಹಿತಿ ಪಡೆದಿಲ್ಲ. ಈಗ ಬೆಳಗ್ಗೆನೆ ಕೇಳಿದ್ರು, ನಾವು ಕುವೆಂಪುರವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ನಾವೇ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿ ನಾವೇ. ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಈ ರಾಜ್ಯದ ಜನತೆಗೆ ನಾವು ಮತ್ತೆ ಅವರು ನೆನಪು ಮಾಡಿಕೊಂಡು ಪ್ರತಿ ದಿನ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ನಾವು ಹೇಳಿದ್ದೀವಿ. ಸೊ ಇವತ್ತು ಕೂಡ ಬಿಜೆಪಿ ಯಾರನ್ನ ಹೇಳ್ತಾ ಇದ್ದಾರೆ, ನಮ್ಮ ಕುವೆಂಪುರವರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟಿದ್ದೀವಿ, ಅವರ ವಿಚಾರಗಳನ್ನು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ ಅಂತೇಳಿ ಮಾಡ್ಕೊಳ್ಳಿ. ಅವ್ರಿಗೆ ಏನು ಬೇರೆ ಕೆಲಸ ಇಲ್ಲ, ಬರೀ ಇಂಥ ಬರೀ ತಪ್ಪು ಕಂಡಿಡಿಯೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟೇ. ಬದುಕಿನ ಬಗ್ಗೆ ಅವರೇನು ಯೋಚನೆ ಮಾಡಿದ್ರು, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡ್ತಾರೆ. ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ, ಅವರು ಈ ರೀತಿ ಸಮಾಜವನ್ನ ಕೆಡಿಸುವಂತ ಕೆಲಸ ಯಾವ ಮಾಡ್ತಾರೆ. ಸರಿ, ಈ ಹೇಳಿಕೆಗೆ ಆಕ್ಷೇಪಣೆ ಏನಿತ್ತು ಸರ್? ಈಗ ಬದಲಾಯಿಸುವಂತ ಅನಿವಾರ್ಯತೆ ಏನಿತ್ತು? ಮೊದಲು ಕೈ ಮುಗಿದು ಬರಲಿ, ಆಮೇಲೆ ಪ್ರಶ್ನೆ ಮಾಡಲಿ ಅಂತ ನಿಮ್ದು ಅದೇ ಸ್ಟ್ಯಾಂಡ್ ಇದೆಯಾ? ನಾನು ಜಸ್ಟ್ ಚೆಕ್ ಇಟ್ ಅಪ್. ಕೈ ಮುಗಿಲೇಬೇಕಲ್ಲ, ಕೈ ಮುಗಿದ ತಪ್ಪಿಲ್ಲ, ದೇಗುಲಕ್ಕೆ ಕೈ ಮುಗಿದು ಬರೋದೇ ತಪ್ಪಿಲ್ಲ. ಈಗ ಇವರು ಹನುಮಂತೇಗೌಡರು ಸರ್ಕಾರಿ ಕೆಲಸ ದೇವ್ರ ಕೆಲಸ, ಸರ್ಕಾರಿ ಕೆಲಸ ದೇವ್ರ ಕೆಲಸ, ಹಂಗೆ ದೇವ್ರ ಕೆಲಸ ಇದೆಲ್ಲ. ಇಲ್ಲಿ ಬರೋದೆಲ್ಲ ಕಷ್ಟಕ್ಕೆ ತೊಂದರೆ ಆದವರು ತಾನೇ ಕರೆಕ್ಟ್ ಆಗಿದ್ದವ್ರು ಯಾರು ಬರ್ತಾರೆ, ಅವ್ರಿಗೆ ತೊಂದರೆ ಆದವರು ಇಲ್ಲಿಗೆ ಬರೋದು. ಸುಮ್ಮನೆ ಏನೇನೋ ಪ್ರಚಾರ ಮಾಡ್ತಾರೆ. ಆಮೇಲೆ ಇವತ್ತು ನಾನು ನಿನ್ನೆ ಮೊನ್ನೆಲ್ಲ ಗಮನಿಸಿದೆ, ಬಿ ಜೆ ಪಿಯವ್ರಿಗೆ ಬರೀ ಸುಳ್ಳು ಫ್ಯಾಕ್ಟ್ರಿ ಪ್ರಚಾರ ಮಾಡೋದು. ನೋಡಿ ಪಾಪ ಕಮಲ್ನಾಥ್ ವೆರಿ ಸೀನಿಯರ್ ಲೀಡರ್, ಅವರು ಎಂದೂ ನಾನು ಬಿ ಜೆ ಪಿಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಈಗ ತಾನೇ ಎಲೆಕ್ಷನ್ ಮುಗಿಸ್ತಾರೆ, ಬಿ ಜೆ ಪಿಗೆ ಹೋಗ್ತೀನಿ ಅಂತ ಅವ್ರನ್ನ ಪ್ರಚಾರ ಅವ್ರ ಹೆಸರಿಗೆ ಹೇಳ್ತಾರೆ. ಇನ್ನು ಯಾರ್ಯಾರ ಹೆಸರೋ ಬರೆದ್ಬಿಡ್ತಾರೆ, ಯಾರ್ಯಾರ ಹೆಸರೋ ಬರೆದ್ಬಿಡ್ತಾರೆ ಬಿ ಜೆ ಪಿ. ಅಂದರೆ ಇಷ್ಟು ವರ್ಷ 50 ವರ್ಷ ರಾಜಕಾರಣ ಮಾಡಿ ಗಾಂಧಿ ಕುಟುಂಬ ಜೊತೆ ಇಟ್ಕೊಂಡು ಕಾಂಗ್ರೆಸ್ ಬಿಡ್ತಂದು ಬಿ ಜೆ ಪಿಗೆ ಹೋಗ್ತಾರೆ ಅಂತೇಳಿ ಅವ್ರಿಗೆ ಬಿ ಜೆ ಪಿಯವರು ಅವ್ರನ್ನ ಜಾತಿ ಕೆಡಿಸಿ ಸುಮ್ಮನೆ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಟೆಲಿಂಗ್ ಯು ಆನ್ ರೆಕಾರ್ಡ್, ಎಲ್ಲೂ ಹೋಗಲ್ಲ ಕಮಲ್ನಾಥ್, ಹೋಗಲ್ಲ ಯಾರು ಹೋಗಲ್ಲ. ಏನೋ ಟೈಮಲ್ಲಿ ಸ್ವಲ್ಪ ಆಗ್ತಾ ಇರ್ಬೋದು ಅಷ್ಟೇ. ಈಗ ಬಿ ಜೆ ಪಿ ಸ್ಟ್ರಾಂಗ್ ಇದ್ರೆ, ಬಿ ಜೆ ಪಿ ಸ್ಟ್ರಾಂಗ್ ಇದ್ರೆ ಯಾಕೆ ಕಾಂಗ್ರೆಸ್ ಅವ್ರನ್ನ ಕರ್ಕೊತಾ ಇದ್ದಾರೆ? ಬಿ ಜೆ ಪಿ ಇಸ್ ವೀಕ್, ಅದಕ್ಕೆ ಕಾಂಗ್ರೆಸ್ ಅವ್ರಿಗೆ ನಾನು ಹೇಳ್ತೇನೆ. ಇವತ್ತು ಗೋಪಾಲಯ್ಯ ಅವರು ಬೇರೆ ಬರ್ತಾ ಭೇಟಿಯಾಗಿದ್ದಾರೆ ರಾಜ್ಯಸಭಾ ಚುನಾವಣೆ. ನಂದು ಗೋಪಾಲಯ್ಯದು ಎಸ್ ಟಿ ಸೋಮಶೇಖರ್ ಪರ್ಸನಲ್ ರಿಲೇಷನ್ಶಿಪ್, ಅವರು ಏನೇನು ಹೇಳೋರಲ್ಲ. ಕುಮಾರಸ್ವಾಮಿ ಕುಮಾರಸ್ವಾಮಿ ಯಾರಿಗ್ಯಾರಿಗೆ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಧಮಕಿ ಆಗ್ತಾ ಇದ್ದಾರೆ, ಯಾವ ಫೋನ್ಗಳು ಹೋಗ್ತಾ ಇದೆ, ಯಾವ ಎಮ್ ಎಲ್ ಎ ಹೋಗ್ತಾ ಇದೆ, ಎಲ್ಲ ಬಂದು ನಮ್ಗೆ ಹೇಳ್ತಾ ಇದೆ. ಬಿ ಜೆ ಪಿ ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ. ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸರ್. ಗ್ರಾಸ್ ರೂಟಿಂಗ್ ಪ್ರಯತ್ನ ಆಗ್ತಾ ಇದೆ ಸರ್ ಆ ಕಡೆಯಿಂದ? ಸುಮ್ಮನೆ ಆಗ್ತಾರೆ ಅವು ಅರ್ಜಿನ ಪ್ರಯತ್ನ ಮಾಡೋಣ ಅಂತ ಅರ್ಜಿ ಹಾಕ್ತೀನಿ. ನೋಡೋಣ ಯಾರು ವೋಟ್ ಹೆಂಗೆ ಆಗ್ತದೆ ಅಂತ. 27 ನಿಮ್ಮ ಕಡೆಯಿಂದ ಕೌಂಟ್ರ್ ಪ್ರಯತ್ನ ಆಗ್ತಾ ಇದೆ ಸರ್? ಮಾತಾಡಿದ್ದಾರೆ, ಏನೇನೋ ಆಫರ್ ಮಾಡಿದ್ದಾರೆ, ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ, ಧಮಕಿಗಳು ಹಾಕಿದ್ದಾರೆ, ಎಲ್ಲ ಗೊತ್ತಿದೆ. ನಾನು ಈಗ ಮಾತಾಡಕ್ ಹೋಗಲ್ಲ. ನಿಮ್ಮ ಕಡೆಯಿಂದ ಕೌಂಟ್ರ್ ಪ್ರಯತ್ನ ಆಗ್ತಾ ಇದೆ ಸರ್? ಮಾತಾಡ್ತಾರೆ. ನಿಮ್ಮ ಕಡೆಯಿಂದ ಕೌಂಟ್ರ್ ಅವಶ್ಯಕತೆ ಇಲ್ಲ ರೀ. 136 ಸೀಟ್ ಗೆದ್ದಿದ್ದೀವಿ, 2 ಸೀಟು ಪಕ್ಷೇತರವಾಗಿದ್ದಾರೆ, ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. 2 ಸೀಟು ಅಭ್ಯರ್ಥಿ, ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ, ಅದನ್ನು ನಾನು ಚರ್ಚೆ ಮಾಡ್ಕೊಂಡಿಲ್ಲ. ಅದನ್ನು ತೋರಿಸ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಆಮೇಲೆ ಮೀಟಿಂಗ್ ಮಾಡೋದು. ಸೋಮಶೇಖರ್ ಅವರು ಪದೇ ಪದೇ ನಿಮ್ಮ ಹತ್ರ ಗುರುತಿಸ್ಕೊಳ್ತಾ ಇದ್ದಾರೆ. ಅಲ್ಲ ರೀ, ಅದೆಲ್ಲ 3 ವರ್ಷ ಹೋಗಿದ್ರಷ್ಟೇ, 35 ವರ್ಷ ಜೊತೆಗೆ ಸಂಸಾರ ಮಾಡಿದ್ದೀವಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.